ಮನುಷ್ಯನಿಗೆ ಇಮ್ಯಾಜಿನೇಷನ್ ಲೆವೆಲ್ ಇರುತ್ತೆ. ಆ ಇಮ್ಯಾಜಿನೇಷನ್ ಲೆವೆಲ್ ಮೀರಿದ್ದೇನಾದ್ರೂ ನೋಡಿದ್ರೆ ಸರ್ಪ್ರೈಸ್ ಆಗುತ್ತೆ. ಆ ಸರ್ಪ್ರೈಸ್ KGF 2. ನಾನು ಯಾವ ಮೂವಿ ರಿವ್ಯೂ ಮಾಡಕ್ ಹೋಗಿದ್ದೀನಿ ಅಂತ ಎಲ್ಲರಿಗೂ ಗೊತ್ತಾಗಿದೆ, KGF 2. ಸೊ ಈ ಮೂವಿ ಆನ್ಲೈನ್ ಕತೆ ಏನಪ್ಪಾ ಅಂತಂದ್ರೆ, ಚಾಪ್ಟರ್ 1 ನಲ್ಲಿ ರಾಕಿ ಬಾಯ್ ಹೆಂಗೆ ಗರ್ಡನ್ ಹೊಡಿತಾನೆ ಅನ್ನೋದನ್ನ ತೋರಿಸಿದ್ರು. ಬಟ್ ಈಗ KGF ನ ಹೆಂಗ್ ರೂಲ್ ಮಾಡ್ತಾನೆ ಮತ್ತೆ ಆಲ್ ಓವರ್ ಇಂಡಿಯಾನ ಹೆಂಗ್ ರೂಲ್ ಮಾಡಕ್ ಹೋಗ್ತಾನೆ, ರಾಕಿ ಬಾಯ್ ಏನಾಗ್ತಾನೆ ಅನ್ನೋದೇ ಈ ಪಾರ್ಟ್ 2 ನ ಅಂದ್ರೆ ಚಾಪ್ಟರ್ 2 KGF ಕತೆ. ಮೊದಲನೇದಾಗಿ ಪ್ರೊಡ್ಯೂಸರ್ಗೆ ಕೈ ಎತ್ತಿ ಮುಗಿಬೇಕು, ಯಾಕಂದ್ರೆ ಸಿನಿಮಾ ತೆಗೆಯಕ್ಕೆ ಡೈರೆಕ್ಟರ್ ಅಂತ ಏನೋ ಒಂದು ಕನ್ಸ್ ಕಾಣ್ತಾರೆ. ಕನ್ಸ್ ಕಾಣ್ಬಿಟ್ಟು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಇಷ್ಟು ರಿಚ್ ಆಗಿ ಮಾಡ್ಬೇಕು ಅಂತೆಲ್ಲ ಯೋಚನೆ ಮಾಡಿ ಮಾಡ್ತಾರೆ. ಆದ್ರೆ ಅದನ್ನೆಲ್ಲ ಫುಲ್ಫಿಲ್ ಮಾಡ್ಬೇಕು ಅಂದ್ರೆ ಪ್ರೊಡ್ಯೂಸರೇ ಇಂಪಾರ್ಟೆಂಟ್. ಸೊ ಎಷ್ಟಾರ ಆಗ್ಲಿ ಬಂಡವಾಳ ತಂದು ಹಾಕ್ತೀನಿ, ಅದು ಕನ್ನಡದಲ್ಲಿ ನಾನು ಎಷ್ಟು ಬಂಡವಾಳ ಹಾಕೋಕೆ ರೆಡಿ, ಸಿನಿಮಾ ಮಾತ್ರ ಅದ್ದೂರಿಯಾಗಿ ಗ್ರ್ಯಾಂಡ್ ಆಗಿ ಬರಬೇಕು ಅಂತ ಒಂದು ಮನ್ಸಿಟ್ಟು ಪ್ರೊಡ್ಯೂಸ್ ಮಾಡಿದಾರೆ ಅಂದ್ರೆ ಅದಕ್ಕೆ ಪ್ರೊಡ್ಯೂಸರ್ಗೆ ಒಂದ್ಸಲ ಕೈ ಎತ್ತಿ ಮುಗಿಬೇಕು. ಯಾರ ದುಡ್ಡು ಹಾಕ್ತಾರೆ ಒಂದು ಒಳ್ಳೆ ಸಿನಿಮಾ ಮಾಡೋಣ ಅನ್ನೋದನ್ನ ಬಿಟ್ಟು ಒಂದು ಎಪಿಕ್ ಸಿನಿಮಾ ಮಾಡೋಣ ಅಂದ್ಬಿಟ್ಟು ಮಾಡಿದಾರಲ್ಲ, ಅದಕ್ಕೂ ಕೂಡ ನಾವು ಡೈರೆಕ್ಟರ್ನ ಹೊಗಳಲೇಬೇಕು. ಅವರೇನ ದುಡ್ಡು ಹಾಕಿದ್ರು, ಇವರೇನ ಡೈರೆಕ್ಷನ್ ಮಾಡಿದ್ರು, ಆದ್ರೆ ಒಂದು 5 ಇಯರ್ಸ್ ಇಂದ ಯಾವುದೇ ಸಿನಿಮಾಗಳಿಗೂ ತಲೆ ಕೆಡಿಸ್ಕೊಳ್ದೆ KGF 2ಗೋಸ್ಕರನೇ ಡೆಡಿಕೇಶನ್ ಕೊಟ್ಟು ತುಂಬಾ ಎಫರ್ಟ್ ಹಾಕಿ ಅದಲ್ಲದೇನೆ ರೆಮ್ಯುನರೇಷನ್ ಕೂಡ ಇಸ್ಕೊಂಡಿಲ್ಲ ಅಂತ ಕೇಳ್ಪಟ್ಟೆ. ಬಟ್ ಇಷ್ಟೆಲ್ಲ ಇದ್ದು ಕನ್ನಡ ಸಿನಿಮಾನ ಇಂಟರ್ನ್ಯಾಷನಲ್ ಲೆವೆಲ್ ವರೆಗೂ ತಗೊಂಡೋಗ್ಬೇಕು ಅಂತ ಹಠ ತೊಟ್ಟಿದ್ದ ಯಶ್ವರ್ಗೂ ಕೂಡ ಒಂದು ಆಡ್ಸ್ ಆಫ್ ಹೇಳಲೇಬೇಕು. ಇನ್ನು ಸಿನಿಮಾ ಕಥೆಗೆ ಬರೋದಾದ್ರೆ ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅನ್ನೋದೇ ಗೊತ್ತಾಗಲ್ಲ, ಯಾಕಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡ್ ವರ್ಗು ಎಲ್ಲಾ ಸೀನ್ಸ್ ಗಳಲ್ಲೂ ಸರ್ಪ್ರೈಸ್ 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 ಎಲಿಮೆಂಟ್ಸ್ ಗಳನ್ನ ಇಟ್ಕೊಂಡು ಹೋಗಿದ್ದಾರೆ. ಸೊ ನಾವು ಈ ಸಿನಿಮಾ ನೋಡ್ತಾ ಇದ್ರೆ ಅವತಾರ್ ಮೂವಿಲಿ ನಾವು ಕುತ್ಕೊಂಡು ನೋಡಿದಾಗ ಯಾವ್ದೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗುತ್ತಲ್ಲ ಆತರ ಫೀಲ್ ಆಗುತ್ತೆ. ಈ ಸಿನಿಮಾದಲ್ಲೂ ನಾವು KGF ನೋಡಿದಾಗ್ಲೂ ಯಾವ್ದೋ ಒಂದು ಲೋಕಕ್ಕೆ ಹೋಗ್ತಾ ಇದ್ವಿ ಅನ್ನೋ ತರ ಒಂದು ಫೀಲ್ ಆಗುತ್ತೆ. ನನಗೆ ಈ ಸಿನಿಮಾದಲ್ಲಿ ಬಹಳ ಇಷ್ಟ ಆಗಿದೆ ಏನಂತಂದ್ರೆ, ಒಂದು ನರೇಷನ್ ಸ್ಟೈಲ್ ತುಂಬಾ ಇಷ್ಟ ಆಯ್ತು. ಒಂದೊಂದು ಡಿಫ್ರೆಂಟ್ ಡಿಫ್ರೆಂಟ್ ಲೊಕೇಶನ್ ಅಲ್ಲಿ ನಿಂತ್ಕೊಂಡು ಒಂದೊಂದು ಡೈಲಾಗ್ ಗಳನ್ನು ಇವರು ಒಂದೇ ಸೀನ್ ಅಲ್ಲಿ ತೋರಿಸಿ ಅದನ್ನ KGF 1 ಅಲ್ಲೂ ಮತ್ತೆ ಉಗ್ರಮಲ್ಲೂ ಕೂಡ ಟ್ರೈ ಮಾಡಿದ್ದಾರೆ, ಮತ್ತೆ KGF 2 ಅಲ್ಲೂ ಟ್ರೈ ಮಾಡಿದ್ದಾರೆ. ಸೊ ಇದೇ ಈ ಸಿನಿಮಾದ ಒಂದು ಸ್ಪೆಷಾಲಿಟಿ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ಪಾರ್ಟ್ 1ಕ್ಕಿಂತ ಪಾರ್ಟ್ 2 ಅಲ್ಲಿ ಅಂತೂ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ರವಿ ಬಸ್ರವರು. ಅದಲ್ಲದೆ ಸಿನಿಮಾಟೋಗ್ರಫಿ ಬಗ್ಗೆ ಹೇಳ್ಬೇಕು ಅಂದ್ರೆ ಪಾರ್ಟ್ 1ಕ್ಕಿಂತ ಪಾರ್ಟ್ 2ಗೆ ಇನ್ನೂ ತುಂಬಾ ಎಫರ್ಟ್ ಹಾಕಿದ್ದಾರೆ ಅಂತ ಹೇಳ್ಬೋದು. KGF ಅನ್ನೋ ಈ ಸಿನಿಮಾ ಲೋಕನ ಕಟ್ಕೊಟ್ಟಿರೋ ಒಂದು ಹಾರ್ಟ್ ಡೈರೆಕ್ಟರ್ ಶಿವ್ ಕೂಡ ಒಂದು ಹೀರೋ. ಇನ್ನು ಸಂಜಯ್ ದತ್ ಮತ್ತೆ ರವೀನಾಥ್ ಟಂಡನ್ ಅವರ ಪರ್ಫಾರ್ಮೆನ್ಸ್ ಹೇಗಿದೆ ಈ ಸಿನಿಮಾದಲ್ಲಿ ಅಂತ ಕೇಳಿದ್ರೆ, ಸಂಜಯ್ ದತ್ ಗೆ ಈ ಅವ್ರ ಕೆರಿಯರ್ ಅಲ್ಲೇ ಇಲ್ಲಿವರೆಗೂ ಈ ಮಟ್ಟಿಗೆ ಇಂಟ್ರೊಡಕ್ಷನ್ ಅವ್ರಿಗೆ ಕೊಟ್ಟಿರಲ್ಲ ಅನ್ಕೋತೀನಿ, ಯಾಕಂದ್ರೆ ಪ್ರಶಾಂತ್ ನೀಲ್ ಅವರು ಅಷ್ಟು ವೆಯ್ಟ್ ಫುಲ್ ಆಗಿ ಅವ್ರಿಗೆ ಇಂಟ್ರೊಡಕ್ಷನ್ ಸೀನ್ ಕೊಟ್ಟಿದ್ದಾರೆ. ಇನ್ನು ರವೀನಾಥ್ ಟಂಡನ್ ಕ್ಯಾರೆಕ್ಟರ್ ಬಗ್ಗೆ ನಾನೇನೇ ಹೇಳಕ್ ಹೋಗಲ್ಲ, ಅದನ್ನ ನೀವು ಸಿನಿಮಾದಲ್ಲೇ ನೋಡ್ಬೇಕು. ಇವರಿಬ್ರು ಕ್ಯಾರೆಕ್ಟರ್ ಕೂಡ ನನಗೆ ಬಹಳ ಇಷ್ಟ ಆಯ್ತು. ಲಾಸ್ಟ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಯಶ್ ಅವ್ರ ಬಗ್ಗೆ ಹೇಳಲೇಬೇಕು. ಇಡೀ ಸಿನಿಮಾನ ತನ್ನ ಹೆಗಲ್ ಮೇಲೆ ಒತ್ಕೊಂಡು ಹೋಗಿದ್ದಾರೆ ಅಂತಾನೆ ಹೇಳ್ಬೋದು. ಅವರ ಸ್ಟೈಲ್ ಆಗ್ಲಿ, ಅವರ ಪರ್ಫಾರ್ಮೆನ್ಸ್ ಆಗ್ಲಿ, ಅಥವಾ ಡೈಲಾಗ್ ಡೆಲಿವರಿ ಆಗ್ಲಿ, ಎಲ್ಲಾನು ಕೂಡ ಎಕ್ಸ್ಟ್ರಾಡಿನರಿ ಅಂತಾನೆ ಹೇಳ್ಬೋದು. ಇಷ್ಟೆಲ್ಲ ಈ ಸಿನಿಮಾ ಬಗ್ಗೆ ಹೇಳಿದೆಲ್ಲ, ನಿಮ್ಗೆ ಯಾವ್ದು ನೆಗೆಟಿವ್ ಪಾಯಿಂಟೇ ಕಾಣಿಲ್ವ? ಎಷ್ಟೋ ಸಿನಿಮಾಗಳನ್ನೆಲ್ಲ ನೀನ್ ನೆಗೆಟಿವ್ ಪಾಯಿಂಟ್ ಹುಡುಕ್ತೀಯ, ಈ ಸಿನಿಮಾದಲ್ಲಿ ಯಾಕೆ ನಿನಗೆ ಕಾಣಲಿಲ್ವ ದೊಡ್ಡ ಸಿನಿಮಾ ಅಂತಾನ ಅಂತಂದ್ರೆ, ಖಂಡಿತ ಪ್ರಾಮಾಣಿಕವಾಗಿ ಹೇಳ್ತೀನಿ, ನನಗೊಂದು ಎರಡು ವಿಷಯ ಎರಡು ಪಾಯಿಂಟ್ ಮಾತ್ರ ನನಗೆ ನೆಗೆಟಿವ್ ಕಾಣಿಸ್ತು. ಫಸ್ಟ್ ಆಫ್ ಅಲ್ಲಿ ಕೆಲವೊಂದು ಕ್ಯಾರೆಕ್ಟರ್ಗಳು ಬಂದು ಕತೆನ ಕನ್ಫ್ಯೂಸ್ ಮಾಡೋಗ್ತಾರೆ, ಅಲ್ಲೂ ಕೂಡ ನಮಗೆ ಸ್ವಲ್ಪ ಬೋರ್ ಅಂತ ಅನ್ಸುತ್ತೆ. ಅದಲ್ಲದೇನೆ ಸಂಜಯ್ ದತ್ ಅವರ ವಾಯ್ಸ್ ಅಲ್ಲಿ ಇನ್ನೂ ಸ್ವಲ್ಪ ಬೇಸ್ ಇರಬೇಕಿತ್ತು, ಅಂದ್ರೆ ಒಂದು ರಗಡ್ ಆಗಿರ್ಬೇಕಿತ್ತು, ಏನೋ ಒಂದ್ ಸ್ವಲ್ಪ ನಾರ್ಮಲ್ ಅಂತ ಅನ್ಸ್ತು. ಅದು ಒಂದ್ ಸ್ವಲ್ಪ ಗಟ್ಸ್ ವಾಯ್ಸ್ ಇದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಾ ಇತ್ತು. ಸೊ ಈ ಎರಡು ನೆಗೆಟಿವ್ ಪಾಯಿಂಟ್. ಆದ್ರೆ ಇನ್ನು ಸೆಕೆಂಡ್ ಹಾಫ್ ಬಗ್ಗೆ ಹೇಳ್ಬೇಕು ಅಂದ್ರೆ, ಇಷ್ಟು ವರ್ಷ ನಾವು ಈ ಸಿನಿಮಾಗೋಸ್ಕರ ವೆಯ್ಟ್ ಮಾಡಿದ್ಕೂ ಬಹಳ ವರ್ತ್ ಅಂತ ಅನ್ಸ್ತು. ಹಂಗಿದೆ ಈ ಸೆಕೆಂಡ್ ಹಾಫ್. ಓವರ್ ಆಲ್ ಈ ಸಿನಿಮಾ ಹೇಗಿತ್ತಪ್ಪ ಅಂತಂದ್ರೆ, KGF ಅಂದ್ರೆ ಸಿನಿಮಾ ಅಲ್ಲ, ಒಂದು ಎಕ್ಸ್ಪೀರಿಯನ್ಸ್. ಆ ಎಕ್ಸ್ಪೀರಿಯನ್ಸ್ ನೀವು ಅನುಭವಿಸ್ಬೇಕಂದ್ರೆ ಥಿಯೇಟರ್ಗೆ ಹೋಗಿ ನೋಡ್ಬೇಕು. ಬೆಳ್ಳಿಗಿರೋದೆಲ್ಲ ಹಾಲಲ್ಲ, ಎಲ್ಲ ಹಾಲುಗಳು ನಂದಿನಿ KMF ಹಾಲಾಗಕ್ಕೆ ಸಾಧ್ಯ ಇಲ್ಲ. ಎಷ್ಟೋ ಹಲವಾರು ಕಂಪನಿಗಳ ಪ್ಯಾಕೆಟ್ ಹಾಲುಗಳನ್ನ ನೀವು ಕೂಡ ಉಪಯೋಗಿಸಿರ್ತೀರ, ಅದರಲ್ಲಿ ರಾಸಾಯನಿಕ ಪದಾರ್ಥ ಸೇರಿಸಿರಲ್ಲ ಅಂತ ಏನ್ ಗ್ಯಾರಂಟಿ? ಆದ್ರೆ KMF-ನ ನಂದಿನಿ ಹಾಲು ಮಾತ್ರ ಯಾವುದೇ ತರವಾದ ರಾಸಾಯನಿಕ ಪದಾರ್ಥಗಳನ್ನ ಬಳಸಿರಲ್ಲ ಅಂತ ದೃಢೀಕರಣ ಪಡಿಸಿರ್ತಾರೆ. ಇಷ್ಟು ಸಾಕಲ್ವ ನಮ್ಗೆ ಪ್ರತಿಯೊಬ್ಬರು ಆರೋಗ್ಯಕರವಾದ ಹಾಲು ಕುಡಿಯೋದಕ್ಕೆ? ಬರೀ ಹಾಲೊಂದೇ ಅಲ್ಲ, KMF-ನ ಎಲ್ಲಾ ತರ ಪ್ರಾಡಕ್ಟ್ ಕೂಡ ಒಂದು ಒಳ್ಳೆ ಗುಣಮಟ್ಟದಲ್ಲೇ ತಯಾರಿಸಿರ್ತಾರೆ. ಹಾಗಾಗಿ ನಾವೆಲ್ಲರೂ ನಂದಿನಿ ಪ್ರಾಡಕ್ಟ್ ಗಳನ್ನ ಬಳಸೋಣ. ವಿಶೇಷ ಸೂಚನೆ ಏನಂದ್ರೆ, ನಂದಿನಿ ಹೆಸರಲ್ಲಿ ತುಂಬಾ ಫೇಕ್ ಪ್ರಾಡಕ್ಟ್ಸ್ ಗಳು ಬರ್ತಾ ಇದಾವೆ. ಸೊ ನೀವು ದಯವಿಟ್ಟು ಏನೇ ಒಂದು ನಂದಿನಿ ಪ್ರಾಡಕ್ಟ್ ನ ಖರೀದಿ ಮಾಡಬೇಕಂದ್ರೆ ನಾವೆಲ್ಲರೂ ಕೂಡ ನಂದಿನಿ ಪಾರ್ಲರ್ ಗಳಲ್ಲೇ ಹೋಗಿ ಖರೀದಿ ಮಾಡೋಣ. ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.